ಗ್ಯಾಸ್ ಸಿಲಿಂಡರ್ ಖರೀದಿಸೋ ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಬೆಂಗಳೂರಲ್ಲಿ ಗ್ಯಾಸ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕು. ಮನೆಗೆ ಸಪ್ಲೈ ಮಾಡುವಂತಹ ಗ್ಯಾಸ್ಗೆ ಕದೀಮರ್ ಕನ್ನ ಹಾಕ್ತಾ ಇದ್ದಾರೆ. ಗ್ಯಾಸ್ ಮಾಫಿಯಾ ಬೆಂಗಳೂರಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ರಾಜಾಜಿನಗರದಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಬಟಾ ಬಯಲಾಗಿದೆ. ಪ್ರತಿ ಸಿಲಿಂಡರ್ನಲ್ಲಿ 5 ಕೆಜಿ ಅನಿಲ ಕಳವು ಮಾಡಿ ಸಪ್ಲೈ ಮಾಡಲಾಗ್ತಾ ಇದೆ. ಬೆನಕಾ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳಿಂದ ಗ್ಯಾಸ್ ಕಳ್ಳತನದ ದಂಧೆ ಬಟಾ ಬಯಲಾಗಿದೆ. ಬೆನಕಾ ಗ್ಯಾಸ್ ಏಜೆನ್ಸಿ ವಿರುದ್ಧ ಗ್ರಾಹಕರು ರೊಚ್ಚಿಗೆದ್ದಿದ್ದಾರೆ. ಗ್ಯಾಸ್ ದಂಧೆಕೋರರ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನ ಸಹ ದಾಖಲು ಮಾಡಲಾಗಿದೆ. ಮಹಾಲಕ್ಷ್ಮಿ ಠಾಣೆಯಲ್ಲಿ ಬೆನಕಾ ಗ್ಯಾಸ್ ಏಜೆನ್ಸಿ ವಿರುದ್ಧ FIR ದಾಖಲಾಗಿದೆ. ಮನೆಗೆ ಸಪ್ಲೈ ಆಗುವಂತಹ ಗ್ಯಾಸ್ನಲ್ಲಿ 5 ಕೆಜಿ ಅನಿಲವನ್ನ ಕಳವು ಮಾಡ್ತಾರೆ, ಮತ್ತೆ ರೀಫಿಲ್ ಮಾಡಿಕೊಡ್ತಾರೆ. ಈ ರೀತಿಯಾಗಿ ಗ್ಯಾಸ್ ದಂಧೆ ನಡೆಸ್ತಾ ಇರುವಂತಹ ವಿಚಾರ ಗ್ರಾಹಕರಿಗೆ ಗೊತ್ತಾಗಿದೆ. ಗೊತ್ತಾಗ್ತಾ ಇದ್ದಂತೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸದ್ಯ ಈಗ ಮಹಾಲಕ್ಷ್ಮಿ ಠಾಣೆಯಲ್ಲಿ ಬೆನಕಾ ಗ್ಯಾಸ್ ಏಜೆನ್ಸಿ ವಿರುದ್ಧ FIR ದಾಖಲಾಗಿದೆ. ಬೆನಕಾ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳಿಂದಲೇ ಗ್ಯಾಸ್ ಕಳ್ಳತನ ಮಾಡಲಾಗ್ತಾ ಇತ್ತು. ಮೇಡಮ್, ನಾರ್ಮಲ್ ಆಗಿ ಸಿಲಿಂಡರ್ ಶುಡ್ ಬಿ 15 kgs ಅಂಡ್ ಟೋಟಲ್ ವೆಯ್ಟ್ ಆಫ್ ದಿ ಸಿಲಿಂಡರ್ ವೇರಿ ಆಗುತ್ತೆ ಡಿಪೆಂಡಿಂಗ್ ಆನ್ ದಿ ವೆಯ್ಟ್ ಆಫ್ ದಿ ಆಕ್ಚುಯಲ್ ಸಿಲಿಂಡರ್. ವಾಟ್ ವಿ ಪೇ ಇಸ್ ಫಾರ್ 15 kgs. ನಾನು ನಮ್ಮ ಫ್ರೆಂಡ್ ಬಂದು ನನ್ನ ಹತ್ರ ಹೇಳಿದ್ರು ಅವ್ರ ಮನೇಲಿ 2 ಸತಿ ಹಿಂಗಾಗಿದೆ ಅಂತ. ದೆನ್ ಆ್ಯಕ್ಚುಲಿ ಅವತ್ತು ಇವರು ಸಿಲಿಂಡರ್ ಆರ್ಡರ್ ಮಾಡಿದ್ರು, ಆರ್ಡ್ದಾಗ ಆಟೋ ಆ್ಯಟ್ ಕಮ್. ಆ್ಯಕ್ಚುಲಿ ವಿ ಕೇಮ್ ಟು ಚೆಕ್ ದಟ್ ಆಟೋ ವಿತ್ ದಿ ವೆಯ್ಟ್, ಬಟ್ ಈ ವಾಸ್ ಚೇಂಜಿಂಗ್ ದಿ ಗ್ಯಾಸ್ ಸಿಲಿಂಡರ್ಸ್, ಗ್ಯಾಸ್ ಫ್ರಮ್ ಸಿಲಿಂಡರ್ ಟು ಸಿಲಿಂಡರ್ ಇನ್ಸೈಡ್ ದಿ ಆಟೋ ಇಟ್ ಸೆಲ್ಫ್. ಅಂಡ್ ವಿ ಕಾಲ್ ದಿ ಪೊಲೀಸ್ ಅಂಡ್ ದಿ ವೆಹಿಕಲ್ ಇಸ್ ಆಲ್ಸೋ ಕಾನ್ಫಿಸ್ಕೇಟೆಡ್. ಅಂಡ್ ವಿ ವಾಂಟೆಡ್ ಟು ಬ್ರಿಂಗ್ ದಿಸ್ ಅವೇರ್ನೆಸ್, ಎಲ್ಲರಿಗೂ ಅವೇರ್ನೆಸ್ ಬರಲಿ. ಸಿಲಿಂಡರ್ ತೊಗೊಳಕ್ಕೆ ಮುಂಚೆ ವೆಯ್ಟ್ ಮಾಡಿ ದಯವಿಟ್ಟು ತೊಗೊಳ್ಳಿ. ಯಾರೋ ಸಿಲಿಂಡರ್ ಬಂತು ಅಂತ ಮನೇಲಿ ಹಾಕ್ಬಿಟ್ಟು ಅವನಿಗೆ ಕಾಸು ಕೊಟ್ಟು ಕಳಿಸ್ಬೇಡಿ. ನಮಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಅವ್ರು ಬಂದು ಹೇಳ್ದಾಗ ನನಗೆ ಗೊತ್ತಾಯಿತು. ಚೆಕ್ ಮಾಡಿದೆ, ಮನೇಲಿ ಕಮ್ಮಿ ಇತ್ತು. ಸೇಮ್ ಡೇ ಆಫ್ಟರ್ ದಿಸ್ ಇನ್ಸಿಡೆಂಟ್ ಮನೆಗೆ ಬಂದು ಅವರೆಲ್ಲ ಸಿಲಿಂಡರ್ ಚೇಂಜ್ ಮಾಡಿ ಹೊಟ್ಟೋದ್ರು. ಇದು ಬಿನಾಯಕ ಎಂಟರ್ಪ್ರೈಸಸ್, ಇಂಡಿಯನ್ ಗ್ಯಾಸ್. ಮೇಡಮ್, ನಾರ್ಮಲ್ ಆಗಿ ಸಿಲಿಂಡರ್ ನಾವು ಏನು ಚೆಕ್ ಮಾಡಿರಲಿಲ್ಲ. ಆ್ಯಸ್ ಯೂಶ್ವಲ್ ಹೇಗೆ ತೊಗೊಳ್ಬೇಕೋ ಹಾಗೆ ತೊಗೊಂಡ್ವಿ. ಚೆಕ್ ಮಾಡಿದಾಗ ಅದು ಒಂದು ಅರೌಂಡ್ 5 kg ಅಷ್ಟು ಡಿಫ್ರೆನ್ಸ್ ಬಂತು. ವಾಟ್ ಐ ಸಜೆಸ್ಟ್ ಇಸ್ ವೆನ್ ದ ಗ್ಯಾಸ್ ಕಮ್ಸ್ ವಿ ಹ್ಯಾವ್ ಟು ಅದೇ ವೇಯ್ ದಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಟೇಕ್ ದಟ್. ಹೌದು ಖಂಡಿತ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಈ ಥರ ಎರಡು ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಈ ಥರ 2-3 ಇದಾಗಿದೆ. ವೇಯ್ ಮಾಡಿದಾಗ ಒಂದು 3-4 kgs ಅಷ್ಟು ಡಿಫ್ರೆನ್ಸ್ ಬಂದಿದೆ. ಸೊ ನೆಕ್ಸ್ಟಿಂದ ಅದು ಚೆಕ್ ಮಾಡಿಬಿಟ್ಟೆ, ವೇಯ್ ಮಾಡಿಬಿಟ್ಟು ಅಲ್ಲೇ ಬಾಗಿಲತ್ರ ತೊಗೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಹಾಂ, ಮಾಡಿದಾರೆ ಅದು. ಹಾಂ, ಕಂಪ್ಲೇಂಟ್ ಮಾಡಿದ್ವಿ. ಅದು ರೆಡ್ ಹ್ಯಾಂಡಾಗೆ ಸಿಗಾಕೊಂಡ್ರು, ಅದು ರಿಪ್ಲೇಸ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಅದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.